ಹಾವಾ ಮೊಸಳೆನಾ ನೆಲ್ಗೆ ತೆಗ್ದಾಗ್ತೈತ್ ನೋಡಿ ಆಚೆ, ಭಯಂಕರವಾಗಿದೆ ಇದಂತೂ. ಓಹೋ, ಕಚ್ಚಿಬಿಡುತ್ತಂತೆ ಬರೋ, ಅದು ಹುಷಾರಾಗಿರ್ಬೇಕು ಈ ಜಾಗದಲ್ಲಿ. ಇಲ್ಲೊಂದು ಪ್ರಾಣಿ ಇದೆ ನೋಡಿ, ಅದೇ ಪ್ರಾಣಿ ಇಲ್ಲಂತೂ ಸಿಕ್ಕಾಪಟ್ಟೆ ಇದೆ ಈ ಥರ ಅಂತೂ. ಪ್ರಾಣಿಗಳ ಜೊತೆನೆ ಇವರ ದಿನನಿತ್ಯದ ಜೀವನ. ಗ್ರೇಟ್ ಗ್ರೇಟ್ ನೀವು. ಯಾವ್ದೋ ಒಂದ್ ಗುಟಾನು ಇಷ್ಟ ಹತ್ರದಿಂದ ನೋಡ್ತಾ ಇದೀನಲ್ಲ, ಅದೇ ಖುಷಿ. ಹಲೋ, ಔಡ ಯೋಡೋ ಉಲಾಂಗ್ ಗುಟಾನ್. ನಮ್ ತಾತ ಕಿಸ್ಕೊಟ್ಟಂಗ್ ಕೊಡ್ತಾ ಇದ್ದಲ್ಲೋಕೊಂಡು ಇದೇನಾದ್ರು ತಳ್ಬಿಳಿಸ್ಬಿಡ್ತಾ. ನೋ ವರೀಸ್, ನೋ ವರೀಸ್, ನಾನು ಇದು ಬೆಸ್ಟ್ ಫ್ರೆಂಡ್. ಬಿಡೋ ಸಾಕು, ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಗುರು ಈ ತರ ಎಲ್ಲ ಮಾಡಿಸ್ಕೊತೀನಿ ಅಂತ. ಇದ್ರ ಪ್ಯಾಂಟ್ ನೋಡ್ರಿ, ಯಾವ್ದೋ ಚಿಕ್ಕ ಮಗು ಪ್ಯಾಂಟ್ ಹಾಕೊಂಡ್ಬಿಟ್ಟೈತಿದು. ಸಾಕು ಬಿಡಲಿ, ಇಸ್ಕೊಡೋದ್ರಲ್ಲಿ ಇದಂತೆ ಎಕ್ಸ್ಪರ್ಟ್. ಅವೆಲ್ಲ ಮಾಡಬಾರ್ದು, ಅವೆಲ್ಲ ಮಾಡಬಾರ್ದು. ಫ್ರೆಂಡ್ಸು ನಾನು ನೀನು ಫ್ರೆಂಡ್ಸು. ಇವರು 100, 200, 300 ವರ್ಷದ ಹಿಂದೆ ಇವರ ಪೂರ್ವಜರು ಯಾರಾದರೂ ಒಬ್ರು ಧೀರ ಶೂರ ಅಂತ ಅನ್ನಿಸ್ಕೊಂಡಿದ್ರಲ್ಲ, ಅವರ ಡೆಡ್ ಬಾಡಿ, ಅವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಈ ಮನೆ ಒಂಥರ ಪವಿತ್ರವಾದಂತಹ ಜಾಗ ಇದ್ದಂಗೆ ಅವ್ರಿಗೆ. 300 ವರ್ಷಗಳ ಹಿಂದೆ ದಾನಿ ಟ್ರೈಬ್ಸ್ ಅಲ್ಲಿ ಬೇಟೆ ಆಡೋದ್ರಲ್ಲಿ ಯಾರಾದ್ರೂ ನಿಪುಣ ಆಗಿದ್ರಲ್ಲ, ಅಂತವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಬಂತು 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 ನೋಡ್ರಿ, 300 ವರ್ಷಗಳ ಹಳೆಯ ಶರೀರ ಕೈಯಲ್ಲ ನಡುಕ್ತಾ ಇದೆ ನನಗಂತೂ. ಇವರ ಹೆಸರು ವಿಮಿತ್ತೋಕ್ ಅಂತ. 374 ವರ್ಷಗಳ ಹಿಂದೆ ಇವರು ಈ ದಾನಿ ಟ್ರೈಬ್ಸ್ಗಳಿದಾರಲ್ಲ, ಈ ದಾನಿ ಟ್ರೈಬ್ಸ್ಗಳಿಗೆಲ್ಲ ಬಾಸು. ಯಾರಾದರೂ ಬೇರೆ ಟ್ರೈಬ್ಸ್ಗಳಿಗೆ ಈ ಟ್ರೈಬ್ಸ್ಗಳಿಗೆಲ್ಲ ಯುದ್ಧ ಆಗ್ತಾ ಇತ್ತಲ್ಲ, ಅವಾಗ ಇವರು ಅಧ್ಯಕ್ಷತೆ ವಹಿಸ್ತಾ ಇದ್ರು. ಯಾವುದೇ ಪ್ರಾಣಿ ಬಂದರೂ, ಯಾರೇ ಜನಗಳು ಬಂದರೂ ಎಲ್ಲರನ್ನು ಬೇಟೆ ಆಡ್ಬಿಡ್ತಾ ಇದ್ರು. ಅಂಥ ಟೈಮಲ್ಲಿ ಬಾಣ ಬಿಟ್ಟಿರೋದು ನೋಡಿ ಇವರ ಶತ್ರುಗಳು. ಇಲ್ಲಿ ಇಲ್ಲಿ ಬಾಣ ಬಿಟ್ಟು ಮುರಿದಿರುವಂಥ ಮೂಳೆ ಇದು. ಅಂದರೆ ಈ ಜನಗಳು ಯಾರಾದರೂ ಯುದ್ಧದಲ್ಲಿ ಹೋರಾಡಿರ್ತಾರಲ್ಲ, ವೀರಾದಿ ವೀರ ಬಾಸ್ಗೆ ಬಾಸು, ಅಂಥ ಜನಗಳ ದೇಹವನ್ನು ಮಾತ್ರ ಸಂರಕ್ಷಿಸಿ ಇಟ್ಟಿರ್ತಾರೆ, ಎಲ್ಲರ ದೇಹನೂ ಇಟ್ಟಿರಲ್ಲ. ಕಾಲ್ ನೋಡಿದ್ರು ಇವ್ರದ್ದು ಘಾಟು, ಘಾಟು ಗುರು. ಇಲ್ಲಿ ತಲೆಗೆ ರಾಜರೆಲ್ಲ ಯುದ್ಧ ಮಾಡಕ್ ಹಾಕೊತ ಇರ್ತಾರಲ್ಲ ಆ ಥರ ಹಾಕೊಂಡವ್ರು ಇವರು. ಮೂಳೆ ಗೀಳೆ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗ್ಬಿಟ್ಟಿದೆ, ನರ ನಾಡಿಗಳೆಲ್ಲ ಡ್ರೈ ಆಗ್ಬಿಟ್ಟಿದೆ, ಏನೂ ಇಲ್ಲ. ಈ ದಾರಗಳಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಮಮ್ಮಿಯ ನಿಖರವಾದಂಥ ವಯಸ್ಸು. 374 ದಾರಗಳು ಇಲ್ಲಿ ಕಟ್ಟಿದ್ದಾರೆ. ಪ್ರತಿ ವರ್ಷ ಒಂದೊಂದು ದಾರ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿರುವಂಥ ದಾರಗಳೆಲ್ಲ ಎಣಿಸಿದ್ರೆ ಈ ಮಮ್ಮಿಯ ವಯಸ್ಸು ಎಷ್ಟು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವಾಗಿಂದ ಇವಾಗವರೆಗೂ ಹೆಂಗೆ ಇಟ್ಕೊಂಡವರೋ ನಂಗಂತೂ ಗೊತ್ತಿಲ್ಲ. ದಾನಿ ಟ್ರೈಬ್ಸ್ಗಳ ಟ್ರೆಡಿಷ್ನಲ್ ಡ್ರೆಸ್ ನೋಡಿ ಹಿಂಗಿರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಕೊಟೆಕಾ ಅಂತ ನೋಡಿ. ಇದರೊಳಗಡೆ ಏನಿದೆ ಖಾಲಿ, ಇದು ಏನಿದು ನೀರ್ ಹಾಕೊಂಡು ಕುಡಿಯೋದ ಇದ್ರಲ್ಲಿ ಅಲ್ಲ. ಈ ಕೊಟೆಕನ ಏನ್ ಮಾಡ್ತಾರೆ ಅಂತಂದ್ರೆ, ದಾನಿ ಟ್ರೈಬ್ಸ್ ನ ಪುರುಷ ಸದಸ್ಯರು ಯಾರಾದ್ರೂ ಇರ್ತಾರಲ್ಲ ಅವರ ಶಿಷ್ಣಿಗೆ ಹಾಕೋತಾರೆ. ಯಾಕೆ ಹಾಕೋತಾರೆ, ಏನಕ್ಕೆ ಹಾಕೋತಾರೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇದು ದಾನಿ ಟ್ರೈಬ್ಸ್ಗಳ ಪುರುಷರ ಟ್ರೆಡಿಷನಲ್ ಡ್ರೆಸ್ ಇದು, ಇಷ್ಟೇ. ಇನ್ನೇನು ಹಾಕೊಳ್ಳಲ್ಲ ಅವರು.